ನಮಸ್ಕಾರ ವೆಲ್ಕಮ್ ಟು ಜೆನ್ವಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಕೆಲವೇ ನಿಮಿಷಗಳಲ್ಲಿ ಗರಿ ಗರಿಯಾದ ಆಗಿನ ರುಚಿಕರವಾದಂತಹ ರವೆ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇನ್ನಿ ಈಸಿಯಾಗಿ ಮಾಡ್ಕೊಳ್ಬಹುದು ಮೊದಲಿಗೆ ನಾನು ಈ ರವೆ ಚಕ್ಲಿ ಮಾಡೋದಿಕ್ಕೆ ಒಂದು ಪ್ಯಾನನ್ನ ಬಿಸಿಗಿಟ್ಟು ಅದರೊಳಗಡೆ ನಾನು ನೀರನ್ನು ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಒಂದು ಕಪ್ಪಲ್ಲಿ ರವೆನ ತಗೊಳ್ತೀನಿ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತೀನಿ ಸೊ ಯಾವ್ದಾದ್ರೂ ಮೆಜರ್ಮೆಂಟ್ ಆಗುತ್ತೆ ಲೋಟದಲ್ಲಾದ್ರೂ ಕೂಡ ನೀವು ಮಾಡ್ಕೊಳ್ಬಹುದು ನಾನು ಈ ಬೌಲ್ ಅಲ್ಲಿ ಮೂರು ಬೌಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಒಂದು ಕಪ್ ರವೆಗೆ ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನು ತುಪ್ಪವನ್ನು ಹಾಕೊಳ್ತಾ ಇದೀನಿ ಇಲ್ಲಿ ತುಪ್ಪ ಅಂತಲ್ಲ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಮನೆ ತುಪ್ಪವನ್ನೇ ಎರಡು ಚಮಚದಷ್ಟು ಆಗುವಷ್ಟು ಹಾಕೊಳ್ತಾ ಇನ್ನಿ ಇದಕ್ಕೆ ಎಣ್ಣೆ ಅಥವಾ ಡಾಲ್ಡಾ ಯಾವ್ದಾದ್ರೂ ಕೂಡ ಆಗುತ್ತೆ ಅಥವಾ ಎಣ್ಣೆಯನ್ನು ಕೂಡ ನೀವು ಬಿಸಿ ಮಾಡಿ ಅಕ್ಕಿ ಹಿಟ್ಟು ಅಥವಾ ರವೆ ಒಳಗಡೆ ಹಾಕೊಳ್ಬೋದು ನಾನಿಲ್ಲಿ ಈ ನೀರೊಳಗಡೆನೆ ಹಾಕಿ ಚೆನ್ನಾಗಿ ರೀತಿ ಬಿಸಿ ಆದಮೇಲೆ ಇಲ್ಲಿ ನಾನು ಸಣ್ಣ ರವೆನ ತಗೊಂಡಿದ್ದೀನಿ ಈ ಚಿರೋಟಿ ರವೆ ಅಂತೀವಲ್ಲ ಅದನ್ನು ಒಂದು ಆಗುವಷ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಅಲ್ವಾ ಸೊ ಒಂದು ಕಪ್ಪು ರವೆಗೆ ಮೂರು ಕಪ್ಪು ನೀರು ಸರಿಯಾದ ಅಳತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನೋಡಿ ಇಷ್ಟು ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಳ್ತೀನಿ ಇನ್ನೊಂದು ಪಾತ್ರೆಗೆ ಇದನ್ನ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ಈ ರೀತಿ ಎರಡು ಕೊಂಡ್ರೆ ಬೇಗನೆ ತಣ್ಣಗಾಗುತ್ತೆ ಇವಾಗ ಅದರೊಳಗಡೆನೆ ಒಂದು ರವೆಗೆ ಇಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಎರಡು ಕಪ್ ಆಯಿತು ಇವಾಗ ಮೂರನೇ ಕಪ್ಪನ ನಾನು ಇಲ್ಲಿ ಹಾಕೊಳ್ತಿರೋದು ಒಟ್ಟು ಮೂರು ಕಪ್ಪ ಆದ ಸಾಕು ಇದಕ್ಕೆ ನಂತರ ಇದರೊಳಗಡೆನೆ ನಾನು ಜೀರಿಗೆನ ಹಾಕೊಳ್ತಾ ಇದೀನಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕೊಳ್ತಾ ಇದೀನಿ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದೀನಿ ಸೊ ಇದು ನೀವು ಇಲ್ಲಿ ಖಾರ ಬೇಡ ಅನ್ನೋದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ಬೇಕು ಅನ್ನೋದಾದ್ರೆ ಹಿಂಗನ್ನು ಕೂಡ ಹಾಕೊಳ್ಬಹುದು ನಾನು ಸ್ಕಿಪ್ ಮಾಡ್ಕೊಂಡಿದೀನಿ ಇಷ್ಟನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೆಕ್ಸ್ಟ್ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಕಾಯಿಸ್ಕೊಂಡು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಚಮಚ ತುಪ್ಪ ಆದ್ರೆ ರವೆ ಚಕ್ಕಳಿಗೆ ಸಾಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರನ್ನ ಹಾಕೊಂಡು ಕಲಿಸ್ಬೇಕಾಗುತ್ತೆ ಆಲ್ರೆಡಿ ನಾವು ರವೆ ಗಂಜಿ ಕಾಯಿಸ್ಕೊಂಡು ಹಾಕೊಂಡಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಸೊ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾವು ರೊಟ್ಟಿ ಇಟ್ಟಿಗೆಲ್ಲ ನಾವು ಕಿಟ್ನ ಕಲಿಸ್ಕೊಳ್ತೀವಲ್ಲ ಅಷ್ಟು ಅದದಲ್ಲಿ ಕಲಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೆಕ್ಸ್ಟ್ ನಾವು ಕಡಲೆನ ಪುಡಿ ಮಾಡ್ಕೊಂಡು ಹಾಕೊಳ್ಳೋದಾಗ್ಲಿ ಅಥವಾ ಜಾಸ್ತಿ ತುಪ್ಪನ ಆಗ್ಲಿ ಯಾವ್ದನ್ನು ಕೂಡ ಬಳಸ ಆಗಿಲ್ಲ ರವೆ ಚಕ್ಲಿ ಅಂದ್ರೆ ನಮ್ಗೆ ಒಂದ್ ಎರಡು ಮೂರ್ ಸ್ಪೂನ್ ಆಗುವಷ್ಟು ತುಪ್ಪನೇ ಸಾಕಾಗುತ್ತೆ ಸೊ ಇಷ್ಟು ಅದರಲ್ಲಿ ಕಲಿಸ್ಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಒರಳಿಗೆ ನಾನು ಹಿಟ್ಟನ್ನು ತೆಗೆದಿ ಹಾಕೊಳ್ತಾ ಇದೀನಿ ಅದ್ರೊಳಗಡೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ ನಂತರ ಚಕ್ಲಿ ಬಿಲ್ಲೆ ಏನಾದ್ರೊಳಗಡೆ ಹಾಕೊಂಡು ಹಿಟ್ಟನ್ನ ಪೂರ್ತಿಯಾಗಿ ತುಂಬಿಕೊಳ್ತಿದ್ದೀನಿ ನಂತರ ಮುಚ್ಚಳ ಮುಚ್ಚಿ ನಾನು ಇದನ್ನು ಒಂದು ತಟ್ಟೆ ಮೇಲೆ ಸುತ್ತಕೊಳ್ತೀನಿ ಸೊ ತಟ್ ಇಲ್ಲಿ ತಟ್ಟೆ ಅಂತ ಅಲ್ಲ ಯಾವುದಾದ್ರೂ ಕೂಡ ಒಂದು ಕವರ್ ಮೇಲೆ ಆದ್ರೂ ಕೂಡ ನೀವು ಸುತ್ತಕೊಳ್ಬೋದು ಹಾಗೆಯೇ ಡೈರೆಕ್ಟಾಗಿ ಬರೀ ಪ್ಲೇಟ್ ಮೇಲೆ ಆದ್ರೂ ಕೂಡ ಸುತ್ತಕೊಳ್ಬೋದು ನಾನು ಇಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಟೆ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಅದರ ಮೇಲೆ ಸುತ್ತಕೊಳ್ತೀನಿ ಏಕೆಂದರೆ ನಾವು ಅದನ್ನು ಮೇಲೆತ್ಕೊಳ್ಬೇಕಿದ್ರೆ ಒಂಥರ ಈಸಿಯಾಗಿ ನಮಗೆ ಕೈಗೆ ಸಿಗುತ್ತೆ ಸ್ಮೂತಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಚೂರು ಕೂಡ ಈ ಚಕ್ಲಿ ಕಿತ್ತೋಗಲ್ಲ ಮತ್ತು ಅಂಟಲ್ಲ ನಮ್ಗೆ ಇಲ್ಲಿ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ನೀವು ಆ ಸುತ್ತಕೊಳ್ಬಹುದು ಸೊ ಅದೇ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಸುತ್ಕೊಳ್ತೀನಿ ನೋಡ್ತಿರ್ಬೋದು ಎಷ್ಟು ಅಗಲ ಬೇಕಾದ್ರೂ ನೀವು ಸುತ್ತಕೊಳ್ಬಹುದು ಒಂಚೂರು ಕೂಡ ಕಟ್ ಆಗಲ್ಲ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ಅಕ್ಕಿ ಇಟ್ಟು ಸರಿಯಾದ ಅಳತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಅದೇ ರೀತಿಯಾಗಿ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸುತ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಂತರ ಎಣ್ಣೆನೂ ಕೂಡ ಬಿಸಿಗಿಟ್ಟಿದೆ ಎಣ್ಣೆನೂ ಕೂಡ ಕಾದಿದೆ ಅದರೊಳಗಡೆ ಒಂದೊಂದಾಗಿ ನಾನು ನಾನಿಲ್ಲಿ ಇದ್ದೀನಿ ಎಣ್ಣೆ ತುಂಬ ಬಿಸಿ ಇರುತ್ತೆ ನಿಧಾನವಾಗಿ ಹಾಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚಕ್ಲಿಗಳನ್ನ ಹಾಗೇ ಹಾಕ್ಕೊಳ್ಬೋದು ಒಂದ್ರ ಮೇಲೆ ಒಂದು ಇದ್ರೂ ಕೂಡ ಪರವಾಗಿಲ್ಲ ಏನು ಕಿತ್ತೋಗಲ್ಲ ಸೊ ಅದು ಒಂದು ಎರಡು ನಿಮಿಷದವರೆಗೂ ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ನಾನಿಲ್ಲಿ ಒಂದ್ ಎರಡ್ ನಿಮಿಷ ಆದ್ಮೇಲೆ ಇನ್ನೊಂದ್ ಸೈಡ್ ಈ ರೀತಿ ಮಗ್ಚಿ ಬೇಯಿಸ್ತಾ ಇದೀನಿ ನೋಡ್ತಿರ್ಬೋದು ಆ ಬಿಟ್ಟಿದ ತಕ್ಷಣ ಮುಟ್ಟಕ್ ಹೋದ್ರೆ ಅದೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಒಂದ್ ಎರಡು ನಿಮಿಷ ಬಿಟ್ಟು ಈ ರೀತಿ ಇನ್ನೊಂದ್ ಸೈಡು ನಾವು ಬೇಯಿಸ್ಕೊಂಡ್ರೆ ತುಂಬಾ ಗರಿ ಗರಿಯಾಗಿ ನಮ್ಗೆ ಚಿಕ್ಕಳಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಅದೇ ತಾನಾಗಿ ಚೆನ್ನಾಗಿ ಬೆಂದು ಮೇಲ್ ಬರುತ್ತೆ ನಮ್ಗಿದು ಕಲರ್ ಕೂಡ ಚೇಂಜ್ ಆಗುತ್ತೆ ಅವಾಗ್ಲೇ ಗೊತ್ತಾಗುತ್ತೆ ಇದು ಬೆಂದಿದೆ ಬೆಂದಿಲ್ಲ ಅಂತ ಸೊ ಇದಾಗಿದೆ ನಾನು ಇದನ್ನ ಮೇಲೆತ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಇನ್ನೊಂದು ಪಾತ್ರೆಗೆ ಹಾಕೊಳ್ತೀನಿ ಸೊ ಇದೇ ರೀತಿಯಾಗಿ ನಾನು ಇನ್ನೊಂದು ಬ್ಯಾಚಲ್ಲೂ ಕೂಡ ಬೇಯಿಸ್ಕೊಳ್ತಾ ಇದೀನಿ ಒಂದೊಂದಾಗಿ ನಾವು ನಿಧಾನವಾಗಿ ಎಣ್ಣೆ ಒಳಗಡೆ ಹಾಕೊಳ್ಬೇಕು ಸೊ ಈ ಬ್ಯಾಚಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇನ್ನಿ ಏನ್ ಕಿತ್ತೋಗಲ್ಲ ತುಂಬಾನೇ ಚೆನ್ನಾಗಿ ಬೇಯುತ್ತೆ ನೋಡ್ತಿರ್ಬೋದು ಒಂದು ಏಳು ಚಕ್ಲಿಗಳನ್ನ ನಾನು ಇಲ್ಲಿ ಹಾಕೊಂಡಿದೀನಿ ಎರಡು ನಿಮಿಷದವರೆಗೂ ಮುಟ್ಟಕ್ಕೆ ಹೋಗ್ಬಾರ್ದು ಎರಡ್ ನಿಮಿಷದ ನಂತರ ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬಿಟ್ಟಿದ ತಕ್ಷಣ ಮುಟ್ಟಕ್ಕೆ ಹೋದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇದು ಕೂಡ ನಾನು ಎರಡು ಸೈಡ್ ಕೂಡ ಕೂಡ ನೋಡಿ ಇಲ್ಲಿ ಎಷ್ಟು ಕೆಂಪಗೆ ಬಂದಿದೆ ಅಂತ ಇಷ್ಟು ಅದ ಬರವರಿಗೂ ಇದನ್ನ ಬೇಯಿಸಿ ನಂತರ ನಾವು ಮೇಲ್ ತಗೊಳ್ಬೇಕು ಇದನ್ನ ಇನ್ನೊಂದು ಪಾತ್ರೆಗೆ ಈ ರೀತಿಯಾಗಿ ಹಾಕೊಳ್ತಾ ಇದೀನಿ ಇದೇ ರೀತಿ ನನಗೆ ಎಲ್ಲವನ್ನೂ ಕೂಡ ಬೇಯಿಸಿ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಕ್ಳಿ ಆಗಿದೆ ಅಂತ ಸೊ ದಿಢೀರಾಗಿ ಕೆಲವೇ ನಿಮಿಷಗಳಲ್ಲಿ ಇದನ್ನ ಮಾಡ್ಕೊಳ್ಬಹುದು ಆ ಇದಕ್ಕೇನು ನಾವು ಪುಟಾಣಿಯನ್ನು ಕೂಡ ಪುಡಿ ಮಾಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ರವೆ ಗಂಜಿ ಕಾಯಿಸ್ಕೊಂಡ್ರೆ ಸಾಕು ದಿಢೀರಾಗಿ ಚಕ್ಲಿ ರೆಡಿಯಾಗುತ್ತೆ ತುಂಬ ಗರಿ ಗರಿಯಾಗಿ ಇಷ್ಟು ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಈ ರವೆ ಚಕ್ಲಿನ ಮಾಡ್ಕೊಳ್ಬೋದು ಅಷ್ಟೇ ಗರಿ ಗರಿಯಾಗೂ ಕೂಡ ಬರುತ್ತೆ ಜಾಸ್ತಿ ಏನು ಎಣ್ಣೆನೂ ಕೂಡ ಇದು ಇರೋಲ್ಲ ಒಂದು ತಿಂಗಳವರೆಗೂ ಕೂಡ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು ಅಷ್ಟೇ ಗರಿಗರಿಯಾಗೂ ಕೂಡ ಇರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು